ಸಂಪುಟ ವಿಸ್ತರಣೆಗೆ ದಿನಗಣನೆ. ಆಡಳಿತ ಮತ್ತು ಪ್ರತಿಪಕ್ಷಗಳಲ್ಲಿ ಕುತೂಹಲ. ಕಾಂಗ್ರೆಸ್ ಜೆಡಿಎಸ್ ಮೈತ್ರಿ ಸರ್ಕಾರ ಸುಗಮದ ಹಾದಿಯಲ್ಲಿ ಸಾಗುತ್ತಿಲ್ಲ. ಹಲವು ಸಂಕಟಗಳ ನಡುವೆ ಈಗ ಸಂಪುಟ ಸಂಕಟ ಕೂಡ ಸರ್ಕಾರಕ್ಕೆ ಎದುರಾಗಿದೆ. ಹಲವು ಬಾರಿ ಮುಂದೂಡಲ್ಪಟ್ಟಿದ್ದ ಸಂಪುಟ ವಿಸ್ತರಣೆ December 22 ನಡೆದೇ ನಡೆಯುತ್ತೆ ಅನ್ನೋ ವಿಶ್ವಾಸದಲ್ಲಿ ಕಾಂಗ್ರೆಸ್ ಮುಖಂಡರಿದ್ದಾರೆ. ಜಾತಿವಾರು ಆದ್ಯತೆ ನೀಡುವ ಮೂಲಕ ಸರ್ಕಾರದ ಕಾಲುಗಳನ್ನು ಮತ್ತಷ್ಟು ಗಟ್ಟಿಗೊಳಿಸಬೇಕು ಅನ್ನೋದು ಕೈ ನಾಯಕರ ಉದ್ದೇಶ. ಈ ಹಿನ್ನೆಲೆಯಲ್ಲಿಯೇ ಕೆಪಿಸಿಸಿ ಅಧ್ಯಕ್ಷ ದಿನೇಶ್ ಗುಂಡೂರಾವ್, ಸಮನ್ವಯ ಸಮಿತಿ ಅಧ್ಯಕ್ಷ ಸಿದ್ದರಾಮಯ್ಯ ಹೊಸ ಸೂತ್ರವನ್ನು ಕಂಡುಹಿಡಿದಿದ್ದಾರೆ. ಅದೇನು ಅಂದ್ರೆ, 6 ಪ್ರಮುಖ ಸಮುದಾಯಗಳಿಗೆ ಪ್ರಾತಿನಿಧ್ಯ ಕಲ್ಪಿಸೋದು. ಆಗ ಬಂಡಾಯ ಕಡಿಮೆ ಆಗುತ್ತೆ. ಬಂಡಾಯ ಸಾರುವಂತ ಶಾಸಕರಿಗೆ 20 ನಿಗಮ ಮಂಡಳಿಗಳ ಅಧ್ಯಕ್ಷ ಸ್ಥಾನ ನೀಡಿ ಅವರನ್ನ ಸಮಾಧಾನ ಪಡಿಸುವುದು ಅವರ ತಂತ್ರಗಾರಿಕೆ. ಸಂಪುಟ ವಿಸ್ತರಣೆಗಿಂತ ಪುನಾರಚನೆಗೆ ಒತ್ತು. ಕೆಲ ಸಚಿವರನ್ನ ಕೈಬಿಟ್ಟು ಹೊಸಬರ ಸೇರ್ಪಡೆ. ಹೀಗಾಗಿ ಸಿದ್ದರಾಮಯ್ಯ ಮತ್ತು ಇತರೆ ಕಾಂಗ್ರೆಸ್ ನಾಯಕರು ಜಾತಿವಾರು ಸಂಪುಟದಲ್ಲಿ ಖಾಲಿ ಇರೋ 6 ಸ್ಥಾನಗಳ ಪೈಕಿ 4 ಸ್ಥಾನ ಭರ್ತಿ ಮಾಡಲು ಚಿಂತನೆ ನಡೆಸಿದ್ದಾರೆ. 2 ಸ್ಥಾನಗಳನ್ನು ಸದ್ಯಕ್ಕೆ ಖಾಲಿ ಇಟ್ಕೊಳ್ಳೋದು, ಲೋಕಸಭೆ ಚುನಾವಣೆ ಹತ್ತಿರ ಬಂದಾಗ ಅವುಗಳನ್ನು ಭರ್ತಿ ಮಾಡೋದು ಕೈ ನಾಯಕರ ಪ್ಲಾನ್. ಇನ್ನು ಬೆಂಗಳೂರಿನ ರಾಮಲಿಂಗಾರೆಡ್ಡಿ ಮತ್ತು ಮತ್ತೊಬ್ಬರಿಗೆ ಜಾತಿ ಲೆಕ್ಕಾಚಾರದ ಆಧಾರದಲ್ಲಿ ಆ 2 ಸ್ಥಾನ ನೀಡಿದರೆ ಬಿಜೆಪಿಯನ್ನು ಚುನಾವಣೆಯಲ್ಲಿ ಮಣಿಸಲು ಸಾಧ್ಯ ಅನ್ನೋದು ಕಾಂಗ್ರೆಸ್ ನಾಯಕರ ತರ್ಕ. ಇನ್ನು ಯಾರಿಗೆಲ್ಲ ಲಕ್ ಆಗಬಹುದು ಅಂತ ನೋಡೋದಾದ್ರೆ, ಲಿಂಗಾಯತ ಸಮುದಾಯದ ಎಂಬಿ ಪಾಟೀಲ್, ಬಿಸಿ ಪಾಟೀಲ್, ಬಿಕೆ ಸಂಗಮೇಶ್ ಅವರಲ್ಲಿ ಒಬ್ಬರಿಗೆ ಮಂತ್ರಿ ಪದವಿ ನೀಡೋದು ಬಹುತೇಕ ಖಚಿತ ಅಂತ ಹೇಳಲಾಗ್ತಿದೆ. ಅಲ್ಪಸಂಖ್ಯಾತ ಸಮುದಾಯದಿಂದ ರಹೀಂ ಖಾನ್, ತನ್ವೀರ್ ಸೇಠ್, ರೋಷನ್ ಬೇಗ್ ಹೆಸರು ಮುಂಚೂಣಿಯಲ್ಲಿವೆ. ದಲಿತ ಎಡಗೈ ಸಮುದಾಯದಲ್ಲಿ ರೂಪಾ ಶಶಿಧರ್ ಮತ್ತು ಆರ್ಬಿ ತಿಮ್ಮಾಪುರ್ ಮುಂಚೂಣಿಯಲ್ಲಿದ್ದಾರೆ. ಎಸ್ಟಿ ಸಮುದಾಯದ ನಾಗೇಂದ್ರ ಮತ್ತು ತುಕಾರಾಮ ನಡುವೆ ಹಣಾಹಣಿ ಇದೆ. ಸಂಪುಟ ವಿಸ್ತರಣೆಯೋ ಪುನಾರಚನೆಯೋ, ಬಿಜೆಪಿಗೆ ಏಕೆ ಸಂಪುಟ ಸರ್ಕಸ್ ಮೇಲೆ ಆಸಕ್ತಿ? ಈ ಬಾರಿ ಸಂಪುಟ ವಿಸ್ತರಣೆ ಮಾಡ್ತಾರೋ ಅಥವಾ ಪುನಾರಚನೆ ಮಾಡ್ತಾರೋ ಅನ್ನೋದು ಇನ್ನೂ ಅಸ್ಪಷ್ಟ. ಕೆಲ ಕಾಂಗ್ರೆಸ್ ಮುಖಂಡರ ಪ್ರಕಾರ ವಿಸ್ತರಣೆ ಜೊತೆ ಸಂಪುಟ ಪುನಾರಚನೆಗೆ ಕೆಲ ಮುಖಂಡರು ಆಸಕ್ತಿ ತೋರಿದ್ದಾರೆ ಅಂತ ಹೇಳಲಾಗುತ್ತಿದೆ. ಸಂಪುಟದಿಂದ ಯಾರನ್ನ ಕೈ ಬಿಡಬಹುದು ಅಂತ ನೋಡೋದಾದ್ರೆ, ಪಕ್ಷಕ್ಕೆ ಹೆಚ್ಚು ಲಾಭ ತಂದು ಕೊಡದ ಆರ್ ಶಂಕರ್, ರಮೇಶ್ ಜಾರಕಿಹೊಳಿ, ಜಯಮಾಲಾ, ವೆಂಕಟರಮಣಪ್ಪ ಅವರನ್ನ ಸಂಪುಟದಿಂದ ಕೈ ಬಿಡಬಹುದು ಅಂತ ಹೇಳಲಾಗ್ತಿದೆ. ಅವರ ಸ್ಥಾನಕ್ಕೆ ಹೊಸಬರನ್ನ ನೇಮಿಸಬೇಕು ಅನ್ನೋ ಚಿಂತನೆ ಕೂಡ ಕಾಂಗ್ರೆಸ್ ನಾಯಕರದ್ದಾಗಿದೆ. ಆದರೆ ಸಂಪುಟ ಪುನಾರಚನೆ ಎಂಬ ಜೇನುಗೂಡಿಗೆ ಕೈ ಹಾಕಲು ಕಾಂಗ್ರೆಸ್ ಮನಸ್ಸು ಮಾಡೋದು ಅಷ್ಟು ಸುಲಭ ಅಲ್ಲ. ಮಂತ್ರಿ ಪದವಿ ಕಳೆದುಕೊಂಡವರು ಸರ್ಕಾರ ಬೀಳಿಸೋ ಪ್ರಯತ್ನದಲ್ಲಿ ತೊಡಗಬಹುದು ಅನ್ನೋ ಆತಂಕ ಎಲ್ಲರನ್ನು ಕಾಡುತ್ತಲೇ ಇದೆ. ಆದ್ದರಿಂದ ಈ ಬಾರಿ ಸಂಪುಟ ವಿಸ್ತರಣೆಯೋ ಪುನಾರಚನೆಯೋ ಅನ್ನೋದನ್ನ ನಿಖರವಾಗಿ ಹೇಳೋದು ಕಷ್ಟ. ಆಡಳಿತ ಪಕ್ಷದಲ್ಲಿನ ಈ ಬೆಳವಣಿಗೆಯನ್ನ ಬಿಜೆಪಿ ಕುತೂಹಲದಿಂದ ನೋಡ್ತಾ ಇದೆ. ಸಂಪುಟ ವಿಸ್ತರಣೆ ಆಗಲಿ ಬಿಡಲಿ, ಬಿಜೆಪಿ ಮಾತ್ರ ತನ್ನ ಆಪರೇಷನ್ ಕಮಲವನ್ನ ಮುಂದುವರಿಸಲು ನಿರ್ಧರಿಸಿಯಾಗಿದೆ. ಲೋಕಸಭೆ ಚುನಾವಣೆಗೆ ಮುನ್ನ ಅಥವಾ ನಂತರ ಹೇಗಾದ್ರೂ ಮಾಡಿ ಅಧಿಕಾರದ ಗದ್ದುಗೆ ಏರ್ಬೇಕು ಅನ್ನೋದು ಕಮಲ ಪಕ್ಷದ ಉದ್ದೇಶ. ಆದರೆ ಆ ಉದ್ದೇಶ ಈಡೇರುತ್ತಾ ಅನ್ನೋ ಪ್ರಶ್ನೆ ಇನ್ನು ಯಕ್ಷವಾಗಿಯೇ ಉಳಿದಿದೆ. ಈ ಬಾರಿಯೂ ಸಂಪುಟ ವಿಸ್ತರಣೆ ಆಗಿಯೇ ಆಗುತ್ತೆ ಅಂತ ಖಡಾಖಂಡಿತವಾಗಿ ಹೇಳೋ ಸ್ಥಿತಿಯಲ್ಲಿ ಕಾಂಗ್ರೆಸ್ ಇಲ್ಲ. December 21 5 ಗಂಟೆಗೆ ರಾಹುಲ್ ಗಾಂಧಿ ರಾಜ್ಯ ಕಾಂಗ್ರೆಸ್ ಮುಖಂಡರ ಭೇಟಿಗೆ ಸಮಯ ನಿಗದಿಪಡಿಸಿದ್ದಾರೆ ಅಂತ ಹೇಳಲಾಗ್ತಿದೆ. ಆದರೆ ರಾಹುಲ್ ಗಾಂಧಿ ಅವರನ್ನ ರಾಜ್ಯ ನಾಯಕರು ಭೇಟಿ ಮಾಡಿದ್ರೆ ಮಾತ್ರ ಸಂಪುಟ ವಿಸ್ತರಣೆ ಖಚಿತ. ಒಂದು ವೇಳೆ ಆ ಭೇಟಿ ಆಗದೆ ಇದ್ರೆ ರಾಜ್ಯದಲ್ಲಿ ಸಂಪುಟ ಸರ್ಕಸ್ ಆಟ ನಿಲ್ಲೋದು ಕಷ್ಟ. ಗುರುಲಿಂಗ್ ಸ್ವಾಮಿ ಹೊಳಿಮಠ್, TV5 ಬೆಂಗಳೂರು.